ಫ್ಯಾಕ್ಟ್ ನಂಬರ್ ಒನ್, ಫ್ರೆಂಡ್ಸ್, ನೀವು ರೋಡ್ ಮೇಲೆ ಬೈಕ್ ಓಡಿಸಿಕೊಂಡು ಹೋಗುವಾಗ ಲೈಸೆನ್ಸ್ ಅಥವಾ ಆರ್ ಸಿ ತೆಗೆದುಕೊಂಡು ಹೋಗದಿದ್ದರೆ ಟ್ರಾಫಿಕ್ ಪೊಲೀಸ್ ನಿಮಗೆ ಫೈನ್ ಹಾಕ್ತಾರೆ. ಆದರೆ ನಿಮಗಿದು ಗೊತ್ತಾ, ನೀವು ಚಪ್ಪಲಿ ಧರಿಸಿಕೊಂಡು ಬೈಕ್ ಓಡಿಸಿದರೂ ಕೂಡ ಪೊಲೀಸ್ ಫೈನ್ ಹಾಕ್ತಾರೆ. ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಇದು ನಿಜ. 2019 ಸೆಪ್ಟೆಂಬರ್ 1ರಂದು ಜಾರಿ ಮಾಡಿದ ಮೋಟರ್ ವೆಹಿಕಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಅಥವಾ ಫ್ಲಿಪ್ಫ್ಲಾಪ್ಸ್ ಹಾಕಿಕೊಂಡು ಬೈಕ್ ಡ್ರೈವ್ ಮಾಡಿದ್ರೆ 1000 ರೂಪಾಯಿ ಫೈನ್ ಹಾಕುವ ರೂಲನ್ನು ಜಾರಿ ಮಾಡ್ತಾರೆ. ಮತ್ತು ಅದೇ ತಪ್ಪನ್ನು ಎರಡನೇ ಬಾರಿ ಮಾಡಿದ್ರೆ 15 ದಿನಗಳ ಕಾಲ ಜೈಲು ಶಿಕ್ಷೆ ಹಾಕುವ ಸಾಧ್ಯತೆ ಕೂಡ ಇದೆಯಂತೆ. ಪ್ರಸ್ತುತ ನಮ್ಮ ಭಾರತದಲ್ಲಿ ಈ ರೂಲನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಆದರೆ ಭವಿಷ್ಯದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ನಮ್ಮ ಸ್ಯಾಲ್ರಿ ಎಲ್ಲ ಫೈನ್ಸ್ ಕಟ್ಟಲು ಸರಿ ಹೋಗುತ್ತೋ ಏನೋ. ಫ್ಯಾಕ್ಟ್ ನಂಬರ್ ಟು, ನಮಗೆಲ್ರಿಗೂ ಗೊತ್ತು ಈ ಭೂಮಿ ಮೇಲೆ ಅತ್ಯಂತ ಬೆಲೆ ಬಾಳುವ ಮೆಟೀರಿಯಲ್ಗಳಲ್ಲಿ ಗೋಲ್ಡ್ ಕೂಡ ಒಂದು. ಪ್ರತಿದಿನ ಭೂಮಿಯಿಂದ ತೆಗೆಯುವ ಗೋಲ್ಡ್ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇದಕ್ಕಾಗಿ ದಿನದಿಂದ ದಿನಕ್ಕೆ ಇದರ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿದೆ. ಆದರೆ ನಿಮಗೆ ಈ ವಿಷಯ ಗೊತ್ತಾ, ಪುರಾತನ ಕಾಲಗಳಲ್ಲಿ ರಾಜರು ಈ ಬಂಗಾರವನ್ನು ಶಿಪ್ಸ್ ಮೂಲಕ ರವಾನೆ ಮಾಡುತ್ತಿದ್ದರು. ಹೀಗೆ ಸಮುದ್ರದಲ್ಲಿ ಪ್ರಯಾಣಿಸುವಾಗ ಅನೇಕ ಶಿಪ್ಸ್ ಆ ನೀರಿನಲ್ಲಿ ಮುಳುಗಿ ಹೋಗ್ತವೆ. ಕೆಲವು ಟನ್ಗಳಷ್ಟು ಬಂಗಾರ ಈಗಲೂ ಸಮುದ್ರದಲ್ಲಿದೆ. ಹಾಗೆ ಸಮುದ್ರದಲ್ಲಿರುವ ಒಟ್ಟು ಬಂಗಾರ ಎಷ್ಟಿದೆ ಅಂತ ಗೊತ್ತಾದರೆ ನೀವು ಖಂಡಿತವಾಗಲೂ ಶಾಕ್ ಆಗ್ತೀರಾ. ಒಂದು ವೇಳೆ ಸಮುದ್ರದಲ್ಲಿರುವ ಬಂಗಾರ ಎಲ್ಲವನ್ನ ಹೊರಗಡೆ ತೆಗೆದ್ರೆ ಈ ಭೂಮಿ ಮೇಲಿರುವ ಪ್ರತಿಯೊಬ್ಬರಿಗೂ 4 ಕೆಜಿಯಷ್ಟು ಬಂಗಾರವನ್ನು ಕೊಡಬಹುದು. ಒಂದು ಬಾರಿ ಯೋಚನೆ ಮಾಡಿ, 2019 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರಪಂಚದಲ್ಲಿ ಸರಿಸುಮಾರು 767 ಕೋಟಿ 35 ಲಕ್ಷ ಜನರಿದ್ದಾರೆ. ಇಷ್ಟು ಕೋಟಿ ಜನರಲ್ಲಿ ಪ್ರತಿಯೊಬ್ಬರಿಗೂ 4 ಕೆಜಿಯಷ್ಟು ಬಂಗಾರ ಕೊಡ್ತಾ ಹೋದರೆ ಅದು ಎಷ್ಟು ಟನ್ಗಳಷ್ಟು ಬಂಗಾರ ಆಗುತ್ತೆ ಅಂತ ಒಂದು ಬಾರಿ ಊಹೆ ಮಾಡಿಕೊಳ್ಳಿ. ಫ್ಯಾಕ್ಟ್ ನಂಬರ್ 3, ನಮ್ಮ ದೇಶದ ಎಕ್ಸಾಮ್ ಸೆಂಟರ್ಗಳಲ್ಲಿ ಫ್ಯಾನ್ ಇದ್ದರೆ ಟೇಬಲ್ ಇರಲ್ಲ, ಟೇಬಲ್ ಇದ್ದರೆ ಚೇರ್ಸ್ ಇರಲ್ಲ. ಆದರೆ ಈ ಇಮೇಜನ್ನು ನೋಡಿ, ಸೌದಿ ಅರೇಬಿಯಾದಲ್ಲಿ ಎಕ್ಸಾಮ್ ಸೆಂಟರ್ಸ್ ಹೀಗಿರ್ತವೆ. ಎಕ್ಸಾಮ್ಸ್ ಬರೆಯಲು ಬರುವವರಿಗೆ ಬಿಸ್ಕೆಟ್ಸ್, ಸ್ಯಾಂಡ್ವಿಚ್, ಐಸ್ ಕ್ರೀಮ್, ಚಾಕ್ಲೇಟ್, ಟೀ ಇವೆಲ್ಲವನ್ನು ಅಲ್ಲಿನ ಗೌರ್ನಮೆಂಟ್ ಪ್ರೊವೈಡ್ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 4, ಈ ಪ್ರಪಂಚದಲ್ಲಿ ನಾವು ಎಷ್ಟೋ ವಿಚಿತ್ರವಾದ ಮನುಷ್ಯರನ್ನು ನೋಡಿದ್ದೇವೆ. ಆದರೆ ಇಂಥವರು ಮಾತ್ರ ತುಂಬ ಅಪರೂಪವಾಗಿ ಕಾಣಿಸ್ತಾರೆ. ಈತನ ಹೆಸರು ಹ್ಯಾಂಬರ್ಗ್ ಹ್ಯಾರಿ. ಈತನು ಫ್ಲೋರಿಡಾದ ಡೇಟೋನ್ ಬೀಚ್ನಲ್ಲಿ ಇರ್ತಾನೆ. ಈತನಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ. ಈ ಫೋಟೋ ನೋಡಿದರೆ ನಿಮಗೆ ಅರ್ಥವಾಗಿರುತ್ತೆ ಈತನಿಗೆ ಬರ್ಗರ್ ಅಂದರೆ ಎಷ್ಟು ಇಷ್ಟವೆಂದು. ಈತನು ಬರ್ಗರ್ ಟಾಯ್ಸ್ಗಳನ್ನು ಕಲೆಕ್ಟ್ ಮಾಡ್ತಾನೆ. ಇದಕ್ಕೂ ಮುಂಚೆ ಈತನಿಗೆ ನಂಬರ್ ಪ್ಲೇಟ್ ಬಿಸ್ನೆಸ್ ಇರುತ್ತೆ. ಆದರೆ ಈತನಿಗೆ ಬರ್ಗರ್ ಕಲೆಕ್ಷನ್ ಮೇಲೆ ಹೆಚ್ಚು ಆಸಕ್ತಿ ಉಂಟಾಗುತ್ತೆ. ಹೀಗೆ ಈತನು 26 ವರ್ಷಗಳಿಂದ 3724 ಬರ್ಗರ್ ಟಾಯ್ಸನ್ನು ಕಲೆಕ್ಟ್ ಮಾಡಿದ್ದಾನೆ. ಈ ಬರ್ಗರ್ ರೂಪದಲ್ಲಿರುವ ಟಾಯ್ಸ್ ಎಷ್ಟೇ ದೊಡ್ಡದಿದ್ದರೂ ಚಿಕ್ಕದಿದ್ದರೂ ಈತನ ಕಣ್ಣಿಗೆ ಬಿದ್ದರೆ ಸಾಕು, ಅದು ತನ್ನ ಮನೆಯಲ್ಲಿ ಇರಲೇಬೇಕು. ಈತನ ಬರ್ಗರ್ ಕಲೆಕ್ಷನ್ಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನು ಈ ಹ್ಯಾರಿಗಿರುವ ವಿಚಿತ್ರವಾದ ಡ್ರೀಮ್ ಏನೆಂದರೆ ಈತನು ಬರ್ಗರ್ ರೂಪದ ಕಾರ್ ಮತ್ತು ಹೆಲಿಕಾಪ್ಟರನ್ನು ಕೊಂಡುಕೊಳ್ಳಬೇಕಂತೆ. ಫ್ಯಾಕ್ಟ್ ನಂಬರ್ 5, ಆರ್ಮಿಯಲ್ಲಾಗಲಿ ಪೊಲೀಸ್ ಅಕಾಡೆಮಿಯಲ್ಲಾಗಲಿ ಪ್ರಾಣಿಗಳ ಎನ್ವಾಲ್ಮೆಂಟ್ ಇದ್ದೇ ಇರುತ್ತೆ. ಅಂದರೆ ನಾಯಿ, ಕುದುರೆ, ಪಾರಿವಾಳ ಮುಂತಾದವು ಇವು ಆರ್ಮಿ ಮತ್ತು ಪೊಲೀಸರ ಜೊತೆ ಸೇರಿ ಕೆಲಸ ಮಾಡ್ತವೆ. ಆದರೆ ನೀವು ಯಾವತ್ತಾದರೂ ಡೇಂಜರಸ್ ಅನಿಮಲ್ ಆದ ಕರಡಿ ಆರ್ಮಿಯಲ್ಲಿ ಸೇರಿ ಕೆಲಸ ಮಾಡುವುದನ್ನು ಕೇಳಿದ್ದೀರಾ? ಹೌದು, ಒಂದು ಕರಡಿ ಆರ್ಮಿ ಜೊತೆ ಸೇರಿ ಯುದ್ಧ ಮಾಡುತ್ತೆ. ಇನ್ನು ಇದಕ್ಕೆ ಸೋಲ್ಜರ್ ರ್ಯಾಂಕನ್ನು ಕೂಡ ಕೊಡ್ತಾರೆ. ಅದು 2ನೇ ವಿಶ್ವಯುದ್ಧ ನಡೆಯುವ ಸಮಯ. ಇರಾನ್ ಆರ್ಮಿಗೆ ಒಂದು ಕರಡಿ ಮರಿ ಸಿಗುತ್ತೆ. ಸೈನಿಕ ಆ ಕರಡಿ ಮರಿಯನ್ನು ತನ್ನ ಜೊತೆ ಕರೆದುಕೊಂಡು ಬರ್ತಾನೆ. ಅದಕ್ಕೆ ಓಟೆಕ್ ಅಂತ ಹೆಸರಿಡ್ತಾನೆ. ನಂತರ ಅದಕ್ಕೆ ಟ್ರೈನಿಂಗ್ ಕೊಡಲು ಸ್ಟಾರ್ಟ್ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಅದಕ್ಕೆ ಬ್ರಿಟಿಷ್ ಟ್ರಾನ್ಸ್ಪೋರ್ಟ್ ಶಿಪ್ನಲ್ಲಿ ಜಾಬ್ ಕೂಡ ಕೊಡ್ತಾರೆ. ಅಲ್ಲಿ ಈ ಕರಡಿಗೆ ಎಲ್ಲ ಸೈನಿಕರಂತೆ ಸೀರಿಯಲ್ ನಂಬರ್ ಮತ್ತು ರ್ಯಾಂಕನ್ನು ಕೊಡ್ತಾರೆ. ಈ ಕರಡಿ ಉಳಿದ ಸೈನಿಕರಂತೆ ಯುದ್ಧದಲ್ಲಿ ಪಾಲ್ಗೊಳ್ತಿತ್ತು. ಅಂದರೆ ಎಲ್ಲರಂತೆ ಗನ್ಸ್ ತೆಗೆದುಕೊಳ್ಳುತ್ತಿತ್ತು, ತನ್ನ ಸಾಮಾನುಗಳನ್ನು ತೆಗೆದುಕೊಳ್ಳುತ್ತಿತ್ತು, ಎಲ್ಲ ಸೈನಿಕರ ಜೊತೆ ಸೇರಿ ಎಲ್ಲೆಂದರಲ್ಲಿ ನಿದ್ದೆ ಮಾಡುತ್ತಿತ್ತು. ಎಲ್ಲರಂತೆ ಇದಕ್ಕೆ ಕೂಡ ಬಿಯರ್ ಮತ್ತು ಸಿಗರೇಟ್ಸ್ ಕೊಡುತ್ತಿದ್ದರು. ಇನ್ನು ಯುದ್ಧ ಮುಗಿದ ಮೇಲೆ UKದ ಇಡನ್ಬರ್ಗ್ ಎಂಬ ಜೂನಲ್ಲಿ ಈ ಕರಡಿಯನ್ನು ಬಿಡ್ತಾರೆ. ಈ ಕರಡಿ ಉಳಿದ ತನ್ನ ಜೀವನವನ್ನು ಅಲ್ಲೇ ಜೀವಿಸಿ December 2, 1963 ಅನಾರೋಗ್ಯದಿಂದ ಸತ್ತು ಹೋಗುತ್ತೆ. ಫ್ಯಾಕ್ಟ್ ನಂಬರ್ 6, ಈ ಪ್ರಪಂಚದಲ್ಲಿ ಕೆಲವೊಂದು ಡೇಂಜರಸ್ ಪ್ಲೇಸಸ್ ಇರ್ತವೆ. ಅಲ್ಲಿಗೆ ಕೇವಲ ಕೆಲವೇ ಜನರಿಗೆ ಹೋಗಲು ಮಾತ್ರ ಸಾಧ್ಯವಾಗುತ್ತೆ. ಅಂತಹ ಕೆಲವು ಪ್ಲೇಸಸ್ಗಳಲ್ಲಿ ಮೌಂಟ್ ಹ್ಯೂ ಕೂಡ ಒಂದು. ಈ ಪರ್ವತ ಚೈನಾದಲ್ಲಿದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ 2195 ಮೀಟರ್ಸ್ ಇರುತ್ತೆ. ಇದು ಆಲ್ಮೋಸ್ಟ್ ಮೋಡಗಳನ್ನು ತಾಕುವಂತೆ ಇರುತ್ತೆ. ಸಾಮಾನ್ಯವಾಗಿ ನಾವು ಮೇಲಕ್ಕೆ ಹತ್ತಲು ಮೆಟ್ಟಿಲುಗಳನ್ನು ಬಳಸ್ತೇವೆ. ಅವು ಸ್ವಲ್ಪ ಹತ್ತಲು ಅನುಕೂಲವಾಗಿರ್ತವೆ. ಆದರೆ ಈ ಪರ್ವತದ ಮೆಟ್ಟಿಲುಗಳು ನೋಡೋದಕ್ಕೆ ಗೋಡೆಯಂತೆ ಕಾಣಿಸ್ತವೆ ಮತ್ತು ವರ್ಟಿಕಲ್ ಆಗಿರ್ತವೆ. ಇನ್ನು ಸ್ವಲ್ಪ ಮೇಲೆ ಹೋದ ಮೇಲೆ ಈ ಮೆಟ್ಟಿಲುಗಳು ಕೂಡ ಇರುವುದಿಲ್ಲ. ಉಳಿದ ಪರ್ವತವನ್ನು ಹತ್ತಬೇಕೆಂದರೆ ಹೀಗೆ ಹತ್ತಬೇಕು. ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಅಲ್ವಾ? ಈ ಪರ್ವತ ವರ್ಲ್ಡ್ಸ್ ಡೇಂಜರಸ್ ಪ್ಲೇಸಸ್ಗಳಲ್ಲಿ ಒಂದಾಗಿದೆ. ಆದರೂ ಕೂಡ ಪ್ರತಿ ವರ್ಷ ಅನೇಕ ಸಾಹಸಿಗರು ಈ ಪರ್ವತವನ್ನು ಹತ್ತಲು ಬರ್ತಾರೆ. ಫ್ಯಾಕ್ಟ್ ನಂಬರ್ 7,
ಜೈಲ್ ನಿಂದ ಕೈದಿಗಳು ತಪ್ಪಿಸಿಕೊಂಡು ಹೋಗುವುದನ್ನ ನಾವು ಆಗಾಗ ನ್ಯೂಸ್ ಅಲ್ಲಿ ನೋಡ್ತಿರ್ತೇವೆ. ಹೀಗೆ ಜೈಲ್ ನಿಂದ ತಪ್ಪಿಸಿಕೊಂಡು ಹೋಗುವ ಅನೇಕ ಸಿನಿಮಾಗಳು ಬಂದಿವೆ ಮತ್ತು IMDb ಯಲ್ಲಿ ಹೈಯೆಸ್ಟ್ ರೇಟಿಂಗ್ ಇರುವ ಸಿನಿಮಾವಾದ ದಿ ಶೋಶಾಂಕ್ ರಿಡೆಂಪ್ಷನ್ ಸಿನಿಮಾದಲ್ಲಿ ಹೀರೋ ಜೈಲ್ ನಿಂದ ತಪ್ಪಿಸಿಕೊಳ್ಳಲು 20 ವರ್ಷಗಳ ಕಾಲ ಕಷ್ಟಪಟ್ಟು ಒಂದು ಸುರಂಗ ಮಾರ್ಗವನ್ನು ಮಾಡಿ ತಪ್ಪಿಸಿಕೊಳ್ಳುತ್ತಾನೆ. ಹೀಗೆಯೇ ನಿಜ ಜೀವನದಲ್ಲಿ ಕೂಡ ಬ್ರೆಜಿಲ್ಗೆ ಸೇರಿದ ಒಬ್ಬ ವ್ಯಕ್ತಿ $50,000 ಬೆಲೆ ಬಾಳುವ ವಾಚನ್ನ ಕಳ್ಳತನ ಮಾಡಿದ್ದಕ್ಕಾಗಿ ಆತನನ್ನು ಪೊಲೀಸರು ಜೈಲಲ್ಲಿ ಇಡ್ತಾರೆ. ಆದರೆ ಕೆಲವು ದಿನಗಳ ನಂತರ ಆತನನ್ನು ಇರಿಸಿದ ಸೆಲ್ನಿಂದ ದೊಡ್ಡದಾಗಿ ಕಿರುಚುವ ಶಬ್ದ ಬರುತ್ತೆ. ಪೊಲೀಸರು ಅಲ್ಲಿಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ಗೋಡೆಗೆ ಮಾಡಿರುವ ಒಂದು ರಂಧ್ರದಲ್ಲಿ ಸಿಕ್ಕಿಕೊಂಡಿರ್ತಾನೆ. ಇಷ್ಟಕ್ಕೂ ಅಲ್ಲಿ ನಡೆದದ್ದು ಏನಂದ್ರೆ ಆ ಸೆಲ್ನಲ್ಲಿ ಈತನ ಜೊತೆ ಬೇರೆ ಇಬ್ಬರು ವ್ಯಕ್ತಿಗಳು ಕೂಡ ಇರ್ತಾರೆ. ಈ ಮೂವರು ಸೇರಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿರ್ತಾರೆ. ಆ ಪ್ಲಾನ್ ಪ್ರಕಾರ ಆ ದಿನ ಮಧ್ಯರಾತ್ರಿಯಲ್ಲಿ ಜೈಲ್ ಗೋಡೆಗೆ ಒಂದು ದೊಡ್ಡ ರಂಧ್ರವನ್ನು ಮಾಡ್ತಾರೆ. ಅದರಲ್ಲಿದ್ದ ಮೂರನೇ ವ್ಯಕ್ತಿ ತುಂಬಾ ತೆಳ್ಳಗೆ ಇದ್ದರಿಂದ ಈಸಿಯಾಗಿ ಹೊರಬರ್ತಾನೆ. ಎರಡನೇ ವ್ಯಕ್ತಿ ಹೇಗೋ ಕಷ್ಟಪಟ್ಟು ರಂಧ್ರದಿಂದ ಹೊರಗಡೆ ಬರ್ತಾನೆ. ಆದರೆ ಪೊಲೀಸರು ಆತನನ್ನು ಬೆನ್ನಟ್ಟಿದ್ದರಿಂದ ಆತನು ಅವರಿಂದ ತಪ್ಪಿಸಿಕೊಳ್ಳಲು ಅಲ್ಲೇ ಇದ್ದ ಒಂದು ಕಾಂಗರು ಮರಿ ಚೀಲದಲ್ಲಿ ಅಡಗಿಕೊಳ್ತಾನೆ. ಆದರೆ ಪ್ಲಾನ್ ಹಾಕಿದ್ದ ಮೂರನೇ ವ್ಯಕ್ತಿ ಸ್ವಲ್ಪ ದಪ್ಪವಾಗಿದ್ದರಿಂದ ರಂಧ್ರದಿಂದ ಹೊರಗಡೆ ಹೋಗದೆ ಒಳಗಡೆ ಬರದೆ ಅಲ್ಲೇ ಸಿಕ್ಕಿಕೊಳ್ತಾನೆ. ನಂತರ ಅಲ್ಲಿಗೆ ರೆಸ್ಕ್ಯೂ ಸಿಬ್ಬಂದಿ ಬಂದು ಆತನನ್ನು ಹೊರತೆಗೆದು ಬೇರೆ ಜೈಲ್ಗೆ ಹಾಕ್ತಾರೆ. ಇಲ್ಲಿ ವಿಚಿತ್ರ ಏನಂದ್ರೆ ಅದೇ ದಿನ ಹಿಂದಿನ ವರ್ಷದಲ್ಲಿ ಆತನು ಪೊಲೀಸ್ ಸ್ಟೇಷನ್ನಿಂದ ತಪ್ಪಿಸಿಕೊಂಡು ಹೋಗುವಾಗ ಪೊಲೀಸರು ಆತನನ್ನು ಹಿಡಿದುಕೊಂಡಿರ್ತಾರೆ. ಹೀಗೆ ಜೈಲಿನಿಂದ ತಪ್ಪಿಸಿಕೊಳ್ಳಲು ಕೈದಿಗಳು ಎಂತಹ ಸಾಹಸಕ್ಕಾದರೂ ಕೈ ಹಾಕ್ತಾರೆ. ಫ್ಯಾಕ್ಟ್ ನಂಬರ್ 8, ನಾವು ಸಾಕಿಕೊಂಡ ನಾಯಿಗಳಿಗೆ ನಾವೆಂದರೆ ತುಂಬ ಇಷ್ಟವಿರುತ್ತೆ. ಕೆಲವೊಂದು ಸಮಯದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವು ನಮ್ಮನ್ನು ಕಾಪಾಡ್ತವೆ. ಅವು ನಮ್ಮ ಹತ್ರ ಅಷ್ಟು ವಿಶ್ವಾಸದಿಂದ ಇರ್ತವೆ. ಪ್ರತಿ ನಾಯಿಗಳು ಕೂಡ ತಮ್ಮ ಯಜಮಾನನ ಜೊತೆ ಹೀಗೆ ಇರ್ತವೆ. ಆದರೆ ಕೆಲವು ನಾಯಿಗಳು ತೋರಿಸುವ ಪ್ರೀತಿಗೆ ನಮ್ಮಿಂದ ಬೆಲೆ ಕಟ್ಟಲು ಆಗಲ್ಲ. ಅಂತಹ ಗ್ರೇಟ್ ನಾಯಿಗಳಲ್ಲಿ ಈ ನಾಯಿ ಕೂಡ ಖಂಡಿತವಾಗಿ ಇರುತ್ತೆ. ಈ ಮಹಿಳೆ ಹೆಸರು ಬ್ರಿಟ್ನಿ ಹ್ಯಾಲಿ. ಈಕೆಗೆ 5 ವರ್ಷಗಳ ಹಿಂದೆ ಕ್ರೋನಿಕ್ ಪೇನ್ ಬಂದಿದ್ದರಿಂದ ಈಕೆಗೆ ಆಗಿನಿಂದ ನಡೆಯಲು ಆಗುವುದಿಲ್ಲ. ಇದರಿಂದ ಬ್ರಿಟ್ನಿ ತನ್ನ ಜೀವನವೇ ಮುಗಿದು ಹೋಯಿತು ಅಂತ ಅಂದುಕೊಳ್ತಾಳೆ. ಆದರೆ ಆಗಲೇ ತನ್ನ ಜೀವನದಲ್ಲಿ ಬೆಳಕಿನಂತೆ ಈ ಗ್ರಿಫಿನ್ ಎಂಬ ನಾಯಿ ಬರುತ್ತೆ. ಆಗಿನಿಂದ ತನ್ನ ಲೋಕವೆಲ್ಲ ಬೆಳಕಿನಂತೆ ಬದಲಾಗಿದೆ ಎಂದು ಬ್ರಿಟ್ನಿ ಹೇಳ್ತಾಳೆ. ಏಕೆಂದರೆ ಈಕೆಗೆ ಎದ್ದು ನಡೆಯಲು ಆಗದಿದ್ದಾಗ ಈ ನಾಯಿ ತನಗೆ ಬೇಕಾದ ವಸ್ತುವನ್ನು ತಂದುಕೊಡುತ್ತಿತ್ತು. ತನ್ನ ವೀಲ್ಚೇರನ್ನು ತಂದುಕೊಡುವುದು, ಮೊಬೈಲ್ ಕೊಡುವುದು ಮತ್ತು ಫ್ರಿಡ್ಜ್ನಿಂದ ಫುಡ್ ಕೊಡುವುದನ್ನು ಮಾಡುತ್ತಿತ್ತು. ಹೀಗೆ ಪ್ರತಿ ಕೆಲಸವನ್ನು ಹತ್ತಿರವಿದ್ದು ಮಾಡುತ್ತಿತ್ತು. ಹಾಗೆಯೇ ಈಕೆ ಕಾಲೇಜ್ಗೆ ಹೋದಾಗ ತನ್ನ ಜೊತೆ ಕಾಲೇಜ್ಗೆ ಹೋಗಿ ತನ್ನ ಪಕ್ಕದಲ್ಲಿ ಕೂತುಕೊಳ್ಳುತ್ತಿತ್ತು. ಹೀಗೆ ಈಕೆಯನ್ನು ಒಂದು ಸೆಕೆಂಡ್ ಕೂಡ ಬಿಡದೆ ತನ್ನ ಜೊತೆಯಲ್ಲಿ ಇದ್ದು ಆಕೆಯನ್ನು ತುಂಬ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿತ್ತು. ಮತ್ತು ಬ್ರಿಟ್ನಿಯ ಗ್ರ್ಯಾಜುಯೇಷನ್ ಡೇ ದಿನದಂದು ಸರ್ಟಿಫಿಕೇಟ್ ತೆಗೆದುಕೊಳ್ಳುವಾಗ ಆ ಯೂನಿವರ್ಸಿಟಿಯವರು ಗ್ರಿಫಿನ್ಗೆ ಕೂಡ ಒಂದು ಸ್ಪೆಷಲ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಏಕೆಂದರೆ ಪ್ರತಿದಿನ ಆ ನಾಯಿ ಬ್ರಿಟ್ನಿ ಜೊತೆ ಬರುವುದನ್ನು ನೋಡಿ ಮತ್ತು ಆಕೆಯನ್ನು ಕೇರ್ ಮಾಡುವುದನ್ನು ನೋಡಿ ಆ ಯೂನಿವರ್ಸಿಟಿಯವರು ಸರ್ಟಿಫಿಕೇಟ್ ಕೊಡಲು ಮುಂದಾಗ್ತಾರೆ. ಹೀಗೆ ಅಷ್ಟು ದೊಡ್ಡ ಯೂನಿವರ್ಸಿಟಿಯವರು ಒಂದು ನಾಯಿಗೆ ಸರ್ಟಿಫಿಕೇಟ್ ಕೊಡುವುದನ್ನು ಕೇಳಿ ಎಲ್ಲರೂ ಆಶ್ಚರ್ಯಗೊಳ್ತಾರೆ. ಫ್ಯಾಕ್ಟ್ ನಂಬರ್ 9, ಈ ಪ್ರಪಂಚದಲ್ಲಿರುವ ಅತ್ಯಂತ ದುಬಾರಿ ಕಾರ್ಗಳ ಬಗ್ಗೆ ನೀವು ಕೇಳಿರ್ತೀರಾ. ಆದರೆ ನೀವು ಯಾವತ್ತಾದರೂ ಈ ಪ್ರಪಂಚದ ಅತ್ಯಂತ ದುಬಾರಿ ಕಾರ್ ಕೀ ಬಗ್ಗೆ ಕೇಳಿದ್ದೀರಾ? ಇಲ್ಲಿ ನೀವು ನೋಡುತ್ತಿರುವುದು ಕುನಿಡಾಸರ್ ಎಂಬ ಸ್ವೀಡಿಷ್ ಕಂಪನಿಯ ಕಾರ್ ಕೀ. ಈ ಕಂಪನಿ ಅಗೇರಾ ಎಂಬ ಸ್ಪೋರ್ಟ್ಸ್ ಕಾರ್ಗೋಸ್ಕರ ಈ ಪ್ರತ್ಯೇಕವಾದ ಕಾರ್ ಕೀಯನ್ನು ತಯಾರಿಸಿದ್ದಾರೆ. ಈ ಕೀಯನ್ನು ಪ್ಲಾಟಿನಂ ಮತ್ತು 24 ಕ್ಯಾರೆಟ್ ಪ್ಯೂರ್ ಡೈಮಂಡ್ ನಿಂದ ಡಿಸೈನ್ ಮಾಡಿದ್ದಾರೆ. ಕೇವಲ ಈ ಕೀ ಬೆಲೆ ಸುಮಾರು 1,80,000 ರೂಪಾಯಿ ಇರುತ್ತೆ. ನಾವು ಕೋಟಿ ರೂಪಾಯಿಯ ಕಾರ್ ಅಂದ್ರೇ ನಮ್ಮ ಬಾಯಿ ಮೇಲೆ ಬೆರಳಿಡ್ತೇವೆ. ಅಂತಹದ್ದು 1,80,000,000 ಕಾರ್ ಕೀ ಅಂದರೆ ನೀವೇ ಊಹಿಸಿಕೊಳ್ಳಿ ಪ್ರಪಂಚ ಎಷ್ಟು ವೇಗವಾಗಿ ಮುನ್ನುಗ್ತಿದೆ ಅಂತ. ಫ್ಯಾಕ್ಟ್ ನಂಬರ್ 10, ಸಾಮಾನ್ಯವಾಗಿ ಸೌದಿ ಅರೇಬಿಯಾದಲ್ಲಿ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಗಿರ್ತವೆ ಎಂದು ನಮಗೆಲ್ರಿಗೂ ಗೊತ್ತು. ಆದರೆ ಎಷ್ಟು ಸ್ಟ್ರಿಕ್ಟ್ ಆಗಿರ್ತವೆ ಎಂದು ಗೊತ್ತಾಗಬೇಕಾದ್ರೆ ನೀವು ಈತನ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಈತನ ಹೆಸರು ಉಮರ್ ಬಾರ್ಖಾನ್ ಅಲ್ಗಲ. ಈತನು ಇರಾಕ್ನ ಬಾಗ್ದಾದ್ನಲ್ಲಿರ್ತಾನೆ ಮತ್ತು ಮಾಡೆಲ್ ಆ್ಯಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಆದರೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಜಿನಾಡ್ರಿಯಾ ಎಂಬ ಫೆಸ್ಟಿವಲನ್ನು ಅವರು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಹಾಗೆಯೇ 2013ರಲ್ಲಿ ನಡೆದ ಫೆಸ್ಟಿವಲ್ನಲ್ಲಿ ಕೆಲವು ಮಾಡೆಲ್ಗಳಿಂದ ಫ್ಯಾಷನ್ ಶೋವನ್ನು ಕೂಡ ಏರ್ಪಡಿಸ್ತಾರೆ. ಅದರಲ್ಲಿ ಉಮರ್ ಕೂಡ ಇರ್ತಾನೆ. ಈತನು ಸ್ಟೇಜ್ ಮೇಲೆ ಬಂದಾಗ ಅಲ್ಲಿರುವ ಲೇಡೀಸ್ ತನ್ನ ಜೊತೆ ಸೆಲ್ಫಿ ಇಳಿಯುವುದನ್ನು ಮಾಡ್ತಾರೆ ಮತ್ತು ಅಲ್ಲಿದ್ದ ಪೊಲೀಸರು ಈತನು ಇಂಡಿಸೆಂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ, ಅಸಭ್ಯವಾಗಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಅಲ್ಲಿಂದ ಪೊಲೀಸರು ಆತನನ್ನು ಕಳುಹಿಸ್ತಾರೆ. ಏಕೆಂದರೆ ಸೌದಿ ಅರೇಬಿಯಾದಲ್ಲಿರುವ ಮಹಿಳೆಯರು ಅವರ ಕುಟುಂಬದವರ ಜೊತೆ ಬಿಟ್ಟು ಬೇರೆಯವರೊಂದಿಗೆ ಹೀಗೆ ಇಂಟ್ರಾಕ್ಟ್ ಆಗುವಂತಿಲ್ಲ. ಇದಕ್ಕಾಗಿ ಉಮರನ್ನು ಅಲ್ಲಿಂದ ಕಳುಹಿಸ್ತಾರೆ. ನಂತರ ಈ ನ್ಯೂಸ್ ತುಂಬ ವೈರಲ್ ಆಗುತ್ತೆ. ಇನ್ನೂ ಒಂದು ಮ್ಯಾಗ್ಝಿನ್ ಸೌದಿ ಅರೇಬಿಯಾದಲ್ಲಿರುವ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಈತನೇ ಅಂತ ಅವರ ಮ್ಯಾಗ್ಝಿನ್ ಕವರ್ ಪೇಜ್ ಮೇಲೆ ಪ್ರಿಂಟ್ ಮಾಡುತ್ತೆ. ಈ ನ್ಯೂಸ್ ದೊಡ್ಡದಾಗುತ್ತಾ ಸೌದಿ ಅರೇಬಿಯಾದ ರಾಜನವರೆಗೂ ಹೋಗುತ್ತೆ. ಆ ರಾಜ ನಡೆದ ಸಂಗತಿ ತಿಳಿದುಕೊಂಡು ಆತನನ್ನು ಆ ದೇಶದಿಂದ ಬಹಿಷ್ಕಾರ ಮಾಡ್ತಾನೆ. ನಂತರ ಉಮರ್ ಕೆನಡಾದಲ್ಲಿ ಸೆಟಲ್ ಆಗ್ತಾನೆ. ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ರೀಯಾಗಿ ಆಂಜಲ್ ಬ್ರೋಕಿಂಗ್ನಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ.
ಮತ್ತು ಅಕೌಂಟ್ ಓಪನಿಂಗ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿರುವ ನಂಬರ್ಗೆ ಮೆಸೇಜ್ ಮಾಡಿದವರು ಮಾತ್ರ ಕ್ಯಾಶ್ ಬ್ಯಾಕ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಡೋಂಟ್ ಮಿಸ್ ದಿ ಚಾನ್ಸ್. ಥ್ಯಾಂಕ್ ಯು.